ನಮಸ್ಕಾರ ಸ್ನೇಹಿತರೆ. ಸ್ನೇಹಿತರೆ, ನಾವು ಜೀವನದಲ್ಲಿ ಕೆಲವೊಮ್ಮೆ ಮೌನವಾಗಿ ಇರುವುದನ್ನು ಕೂಡ ಕಲಿಯಬೇಕಾಗುತ್ತದೆ. ಏಕೆಂದರೆ ಮೌನ ಎಂದಿಗೂ ಕೂಡ ಬಂಗಾರ, ಹಾಗೂ ಮಾತನ್ನು ಬೆಳ್ಳಿ ಎಂದು ಕೂಡ ಕರೆಯುತ್ತಾರೆ. ಆದರೆ ಬೆಳ್ಳಿಗಿಂತ ಶ್ರೇಷ್ಠವಾಗಿ ಇರುವುದು ಬಂಗಾರ. ಹಾಗಾಗಿ ಕೆಲವೊಂದು ಸನ್ನಿವೇಶಗಳಲ್ಲಿ ನಾವು ವಾದ ಮಾಡುವುದಕ್ಕಿಂತ ಮೌನವನ್ನು ವಹಿಸುವುದರಿಂದ ನಮಗೆ ಹೆಚ್ಚಿನ ಲಾಭ ದೊರೆಯಬಹುದು. ಅನವಶ್ಯಕವಾಗಿ ಕೆಲವರ ಜೊತೆ ಜಗಳವಾಡುವುದರ ಬದಲು ನಾವು ಮೌನವಾಗಿ ಇದ್ದುಕೊಂಡು ಮಾಡಬೇಕಾದ ಕೆಲಸಕ್ಕೆ ಯೋಜನೆಗಳನ್ನು ರೂಪಿಸಿಕೊಳ್ಳಬೇಕು. ಆಗ ನಮ್ಮ ಯೋಜನೆಗಳು, ನಮ್ಮ ಯಶಸ್ಸು ಮತ್ತು ನಮ್ಮ ಸಾಧನೆಯನ್ನು ನೋಡಿ ನಮ್ಮ ಜೊತೆ ವಾದ ಮಾಡಿದಂತಹ ಕೆಟ್ಟ ಮನುಷ್ಯರು ನಮ್ಮನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವಂತೆ ನಾವು ಎತ್ತರಕ್ಕೆ ಬೆಳೆಯುತ್ತೇವೆ. ಅದು ನಮ್ಮ ಮೌನಕ್ಕೆ ಇರುವಂತಹ ಒಂದು ಅದ್ಭುತವಾದ ಶಕ್ತಿ. ಏಕೆಂದರೆ ಮೌನವು ನಮ್ಮ ನೂರಾರು ಪ್ರಶ್ನೆಗಳಿಗೆ ಉತ್ತರವನ್ನು ದೊರಕಿಸಿಕೊಡುತ್ತದೆ. ಕೆಲವೊಮ್ಮೆ ನಾವು ವಾದ ಮಾಡುತ್ತಾ ಹೋದಾಗ ಆ ವಾದವು ಅತಿರೇಕಕ್ಕೆ ಹೋಗುತ್ತದೆ. ಆಗ ಅಲ್ಲಿ ಅವಮಾನ ಅನುಭವಿಸಬೇಕಾಗಿರುವುದು ನಾವೇ ಆಗಿರುತ್ತೇವೆ. ಅದರ ಬದಲು ಒಂದೇ ಒಂದು ಕ್ಷಣ ಮೌನ ವಹಿಸಿ ನಮ್ಮ ಎದುರಾಳಿಯ ಜೊತೆಗೆ ವಾದ ಮಾಡುವುದನ್ನು ಬಿಟ್ಟರೆ ನಮ್ಮ ಆ ಸಮಯಕ್ಕೆ ನಾವೇ ಶ್ರೇಷ್ಠ ವ್ಯಕ್ತಿಗಳಾಗುತ್ತೇವೆ. ಹಾಗೂ ಕೆಟ್ಟ ಜನರು ಬೇಕೆಂತಲೇ ನಮಗೆ ಕೆಣಕುವಾಗ ನಾವು ವಾದ ಮಾಡುವುದರಿಂದ ಅವರ ಬಲೆಗೆ ಬಿದ್ದಂತೆ ಆಗುತ್ತದೆ. ಅದಕ್ಕಾಗಿ ವಾದ ಮಾಡುವವರನ್ನು ಬಿಟ್ಟು ಬಿಡಿ. ಅವರ ವಾದಕ್ಕೆ ತಕ್ಕ ಪ್ರತಿಫಲವನ್ನು ದೇವರು ಅವರಿಗೆ ಕೊಟ್ಟು ಅವರಿಗೆ ತಕ್ಕ ಪಾಠವನ್ನು ಕೂಡ ಕಲಿಸುತ್ತಾನೆ. ಹಾಗೆ ನಾವು ಕೆಲವೊಮ್ಮೆ ವಾದ ಮಾಡುವಾಗ ಸತ್ಯ ನಮ್ಮ ಬಳಿ ಇದ್ದಾಗ ನಾವು ಮೌನ ವಹಿಸಿಬಿಟ್ಟರೆ ಸಾಕು. ಏಕೆಂದರೆ ಸಣ್ಣ ಉದಾಹರಣೆ ನಾನು ಹೇಳ್ತೀನಿ. ಒಂದ್ಸಾರಿ ಅರ್ಜುನ ಶ್ರೀಕೃಷ್ಣ ಪರಮಾತ್ಮನನ್ನು ಕೇಳ್ತಾನಂತೆ, ವಾದ ಮಾಡೋದ್ರಿಂದ ಸತ್ಯ ಅಸತ್ಯವಾಗುತ್ತಾ ಭಗವಂತ ಎಂದು. ಆಗ ನಮ್ಮ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಸತ್ಯ ಯಾವತ್ತೂ ವಾದ ಮಾಡೋದಕ್ಕೆ ಹೋಗಲ್ಲ, ಯಾಕಂದರೆ ಸತ್ಯ ಯಾವತ್ತಿದ್ರೂ ಕೂಡ ಸತ್ಯ, ಹಾಗೂ ನಾನು ಸತ್ಯ ಎಂದು ಅದು ಯಾವುದೇ ವಾದಕ್ಕೆ ಮುಂದಾಗುವುದಿಲ್ಲ. ಆದರೆ ಅಸತ್ಯ ಯಾವಾಗಲೂ ಕೂಡ ವಾದ ಮಾಡುತ್ತದೆ. ಏಕೆಂದರೆ ನಾನೇ ಸತ್ಯ ಎಂಬ ವಾದವನ್ನು ಮಂಡಿಸುವುದೇ ಅಸತ್ಯಕ್ಕೆ ಇರುವ ದಾರಿ. ಹಾಗೂ ಇವೆರಡರ ವ್ಯತ್ಯಾಸವನ್ನು ನೀನು ಅರ್ಥ ಮಾಡಿಕೊಂಡರೆ ಸಾಕು, ಸತ್ಯದ ಪ್ರಾಮುಖ್ಯತೆ ಏನು ಎಂದು ನಿನಗೆ ತಿಳಿಯುತ್ತದೆ ಎಂದು ಶ್ರೀಕೃಷ್ಣ ಹೇಳುತ್ತಾನೆ. ಇದು ಎಷ್ಟು ಸತ್ಯ ಅಲ್ಲವೇ. ನಾವು ಸತ್ಯವಂತರಾಗಿ ಇದ್ದರೆ ಸಾಕು, ಭಗವಂತನೇ ನಮ್ಮ ಸತ್ಯಕ್ಕೆ ಜಯ ಕೊಡಿಸುತ್ತಾನೆ. ಆ ಶ್ರೀಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.